ಎಲ್ಲ ಪೋಸ್ಟ್ಗಳಲ್ಲಿ ಜಾಸ್ತಿ ಯಾರಿಗದ ಅಂತಂದರೆ ಕಾಮರ್ಸ್ದವರಿಗೆ ಬಿ ಕಾಮ ಪಿ ಯು ಸಿ ಕಾಮರ್ಸ್ದವ್ರಿಗೆ ಮತ್ತು ಬಿ ಕ ಬಿ ಬಿ ಎಮ್ದವರಿಗೆ ಕುರಿತು ಒಂದು ನಾ ನಾಲ್ಕು ಮಾತು ಹೇಳ್ತೀನಿ ನೆನ್ಪಿಟ್ಗಳ್ರಿ ನಾವೆಲ್ಲರೂ ಬಿ ಕಾಮ್ ಮಾಡಿದವರು ಇವಾಗ ಪಿ ಯು ಸಿ ಕಾಮರ್ಸ್ ಓದಕತ್ತವರು ಬಿ ಕಾಮ್ ಓದಕತ್ತವರು ಎಮ್ ಕಾಮ್ ಓದಕತ್ತವರು ಮೋರ್ ದೇನು ಫಿಫ್ಟಿ ಪರ್ಸೆಂಟ್ ಜನ ಇವನ್ ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟು ನಾನೊಬ್ಬ ಕಾಮರ್ಸ್ ಮಾಸ್ಟರ್ ಡಿಗ್ರಿ ಮಾಡಿದವನು ಏನೆಲ್ಲ ಮಾಡಿದವನು ಮತ್ತು ಟಾಪರ್ ಕೂಡ ಹಾಗೆ ಹೇಳ್ತೀನಿ ನಿಮಗೆ ಕಾಮರ್ಸ್ದವರಿಗೆ ಕಾಮನ್ ಸೆನ್ಸ್ ಭಾಳ ಕಡಿಮೆ ಏನು ಸರ್ ಹಂಗಂತೀರಿ ನೀವು ಅಂತಂತಂದರೆ ಕಾಮನ್ ಸೆನ್ಸ್ ಅಂತಂದರೆ ಈ ಜನ್ರಲ್ ನಾಲೆಜ್ ಕಡಿಮೆ ಭಾಳ ಕಡಿಮೆ ಏನು ಯಾಕೆ ಕಾಮರ್ಸ್ ಮಾಡಿರ್ತಾರೆ ಅವರು ಅಂತಂತಂದ್ರೆ ಬ್ಯಾಂಕಿನಾಗ ಜಾಬ್ ಸಿಗ್ತವೆ ಕಂಪ್ನಿದಾಗ ಜಾಬ್ ಸಿಗ್ತವೆ ಚಾರ್ಟೆಡ್ ಅಕೌಂಟೆಂಟ್ ಅಂತ ವೆರಿ ಬ್ಯಾಡ್ಲಿ ಯಾವ ಬ್ಯಾಂಕಲ್ಲಿ ಕೂಡ ಯಾವ ಬ್ಯಾಂಕಲ್ಲಿ ಕೂಡ ಬಿ ಕಾಮ್ ಡಿಗ್ರಿ ಬೇಕಂತ ಕೇಳೇ ಇಲ್ಲ ಎನಿ ಡಿಗ್ರಿ ಅಂತ ಕೇಳಿದ್ದಾರೆ ಯಾವ ಕಂಪ್ನಿಯಲ್ಲಿ ಕೂಡ ಪ್ರೈವೇಟ್ ಜಾಬ್ ಅದ ಕೇಳದೆ ಬೇಡ ಮಾತಾಡೋದು ಇನ್ನು ಚಾರ್ಟೆಡ್ ಅಕೌಂಟೆಂಟ್ ಚಾರ್ಟೆಡ್ ಅಕೌಂಟೆಂಟ್ ಅನ್ನೋದು ಒಂದು ಜಾಬ್ ಅಲ್ಲ ದಟ್ ಇಸ್ ನಾಟ್ ಎ ಜಾಬ್ ದಟ್ ಈಸ್ ಎ ಪ್ರೊಫೆಷನ್ ಲೈಕ್ ಎ ಡಾಕ್ಟರ್ ಅಡ್ವೊಕೇಟ್ ಸೊ ಮೂರು ಮಾಡಲ್ಲ ಕೊನೆಗೆ ಏನು ಮಾಡ್ತಾರಪ್ಪ ಅಂದರೆ ಯಾವುದೋ ಒಂದು ಫೈನಾನ್ಸಿಯಲ್ ಕೆಲಸ ಮಾಡಿದೆ ಲೈಫು ಹೆಂಗ್ ಬೇಕಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಾಮರ್ಸ್ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಎರಡು ಚಾಯ್ಸ್ ಇದ್ದಂಗೆ ಈಗ ನೋಡಿರಿ ನೀವು ಜನ್ರಲ್ ಡಿಗ್ರಿ ಮಾಡಿ ಎಫ್ ಡಿ ಆಗಿ ಹಾಕ್ಬೋದು ಬಿ ಎ ಮಾಡಿದವನು ಎಫ್ ಡಿ ಆಗಿ ಹಾಕ್ಬೋದು ನೀವು ಎಫ್ ಡಿ ಆಗಿ ಹಾಕ್ಬೋದು ಅದೇ ಆಡಿಟರ್ ಪೋಸ್ಟಿಗೆ ಹಾಕೋಕ್ಕಾಗಲ್ಲ ಬಿ ಎ ಮಾಡಿದವ್ರು ನಿಮ್ಗೊಂದು ಎಕ್ಸ್ಟ್ರಾ ಸಿಕ್ಕಂಗೆ ಅಷ್ಟೇ ಅಪಾರ್ಚುನಿಟಿ ಸಿಕ್ಕಂಗೆ ವ್ಯಾಲ್ಯೂ ಏನಿಲ್ಲ ನೀನು ಯಾವ ಪಿ ಯಿ ಕೋರ್ಸ್ ಮಾಡಿದರೂ ಕೂಡ ವ್ಯಾಲ್ಯೂ ಅದನ್ನು ನೀನು ಉಳಿಸ್ಕೋಬೇಕು ಹೊರತಾಗಿ ಅದು ವ್ಯಾಲ್ಯೂ ಅದಕ್ಕೆ ಬರಲ್ಲ ಸೊ ಹಾಗಾಗಿ ಒಳ್ಳೆ ಅಪಾರ್ಚುನಿಟಿ ಅದು ಅದರಲ್ಲಿ ವಿಶೇಷವಾಗಿ ಹೇಳ್ತೀನಿ ನೋಡ್ರಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವ್ರಿಗಂತೂ ಇದರಷ್ಟು ಪೋಸ್ಟ್ ಮುಂದೆ ಹಿಂದೆ ಯಾವತ್ತೂ ಬಿಟ್ಟಿಲ್ಲರಿ ಇವತ್ತು ಯಾವತ್ತೂ ಬಿಡಲ್ಲ ರೀ ಮುಂದೆ ಆ ಅಸಿಸ್ಟೆಂಟ್ ಅಕೌಂಟೆಂಟ್ ಪೋಸ್ಟ್ ಕೆ ಎಸ್ ಆರ್ ಡಿಪಾರ್ಟ್ಮೆಂಟಲ್ಲಿ ಎಪ್ಪತ್ತೆರಡು ಪೋಸ್ಟ್ ಬಿ ಕಾಮ್ ಮೇಲೇ ಅದಾವೆ ನೀವೇನಾದರೂ ಈ ಸಾರಿಗಿನ ಓದಲಿಲ್ಲ ಅಪ್ಲಿಕೇಶನ್ ಆಗಿ ನೀವು ಮಾಡ್ಕೊಳ್ಳಿಲ್ಲ ಅಂತಂದರೆ ಬಿ ಕಮ್ ಮೇಲೇ ಪೋಸ್ಟ್ ಮುಂದೆ ಯಾವತ್ತೂ ಇಷ್ಟು ಪೋಸ್ಟ್ ಬಿಡೋಲ್ಲ ನಿಮ್ಮಂಥ ನತದೃಷ್ಟಿ ಯಾರೂ ಇಲ್ಲ ಈಗ ಹೇಳಿದ್ನಲ್ಲ ಬುಕ್ಸನ್ನು ತಗಾಡ್ರಿ ನೋಡಿರಿ ನೀವು ಲೈಫನ್ನು ನಿಮ್ಮ ಇಷ್ಟಪಟ್ಟಂಗೆ ಬದುಕಬೇಕ್ರಿ ಹೆಂಗ್ ಬೇಕಂಗಲ್ಲ ಬಿ ಕಾಮ್ ಮುಗಿಸ್ತೀರಿ ಎಮ್ ಕಾಮ್ ಮುಗಿಸ್ತೀರಿ ಹೋಗ್ತೀರಿ ಆಯಿತು ಸುಮ್ಮನೆ ಗೆಸ್ಟ್ ಫ್ಯಾಕಲ್ಟಾಗಿ ಸೇರ್ತೀರಿ ಸರ್ ಗೆಸ್ಟ್ ಫ್ಯಾಕಲ್ಟೆ ಮಾಡತ್ತಪ್ಪ ಲಾಕ್ ಲಾಕ್ ಟೌನ್ದಾಗ ನೀವು ಅನುಭವಿಸಿಲ್ಲ ರೀ ಏನು ಅನುಭವಿಸಿದ್ರಿ ಅಪ್ಪ ಆ ಜೀವನನ ಇದಕ್ಕೋಸ್ಕರನ ನಿಮ್ಮಪ್ಪ ನಿಮ್ಮಮ್ಮ ನಿಮಗೆ ಕಳಿಸಿದ್ದು ನೀವು ಇಲ್ಲಿ ದೊಡ್ಡದಾಗಿ ಅವಾಗ ಬಿ ಎ ಆಡ್ಸ್ ಮಾಡಿದವ್ರಿಗೆ ಹೇಳ್ತಿದ್ರಿ ನಾವು ಕಾಮರ್ಸ್ ಮಾಡಿದ್ದೀವಿ ನಾವು ಎಮ್ ಕಾಮ್ ಮಾಡಿದ್ದೀವಿ ಅಂತ ಇಲ್ಲಿ ನೋಡಿದರೆ ಯಾವುದೋ ಕಾಲೇಜ್ನಾಗ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಮತ್ತು ಅದೇನೂ ಬಿಡ್ತೀರಿ ಏ ನಮಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನಿನಗೆ ದುಡ್ಡು ದುಡ್ ದುಡ್ಡು ಇಂಪಾರ್ಟೆಂಟ್ ಅಲ್ಲಪ್ಪ ನಿಮ್ಮಪ್ಪ ನಿಮ್ಮ ಕಳಿಸ್ಯಾರಲ್ಲ ಅಲ್ಲಿ ತಂಗಿದಾರ ದುಡ್ಡರಾಗ್ಯಾರ ತಂಗಿದಾರ ಓದಕತ್ತಾರ ಮದುವೆ ಮಾಡ್ಬೇಕು ಅವರಿಗೆ ಅವ್ರಿಗೆ ಬೇಡ ದುಡ್ಡು ಹೊಟ್ಟೆ ಪಾಡಿಗೆ ಆದ್ರೆ ಬೇಕಲ್ಲ ದುಡ್ಡು ಅವೆಲ್ಲ ಭಾಷಣ ಕಥೆಗಳು ಬೇಡ ಭಾಷಣ ಕಥೆಗಳು ಹೊಟ್ಟೆ ತುಂಬಿಸಲ್ಲ ಕೇಳಕ್ಕೆ ಚೆಂದ ಅನಿಸ್ತವೆ ಅದಕ್ಕೆ ಒಳ್ಳೆ ಅವಕಾಶಗಳದ ಬಿ ಕಾಮ್ ಕಾಮರ್ಸ್ನವರಿಗೆ ಇಟ್ಸ್ ಮೈ ಕೈಂಡ್ ರಿಕ್ವೆಸ್ಟ್ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ ನಿಮಗೆ ಸೈನ್ ಇಂಗ್ಲೀಷ್ ಕಷ್ಟ ಆದರೂ ಕೂಡ ಕ್ಲಾಸ್ಗಳನ್ನು ನೋಡಿರಿ ಇಂಗ್ಲೀಷ್ ಕಲ್ತ್ಕೊಂಡ್ರಿ ಒಂದು ದಿನ ಒಂದು ಅವ್ರ ಇಂಗ್ಲೀಷಿಗೆ ಕೊಡ್ರಿ ಕಂಪ್ಯೂಟರ್ ಮಾಡ್ತೀರಿ ಎಲ್ಲ ಕಂಪ್ಯೂಟರ್ ಬರ್ತೈತೆ